ಇನ್ನೊಂದು ಸುದ್ದಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಭಾರತದಲ್ಲಿ ಈಗ 125ಕ್ಕೆ ಏರಿದೆ ಕೊರೋನಾ ಕೇಸ್. ಭಾರತದಲ್ಲಿ 125ಕ್ಕೆ ಏರಿಕೆ ಕಂಡಿದೆ ಕೊರೋನಾ ಪಾಸಿಟಿವ್ ಕೇಸ್. ಮಹಾರಾಷ್ಟ್ರದಲ್ಲಿ 39, ಕೇರಳದಲ್ಲಿ 25, ಕರ್ನಾಟಕ 10, ಹರಿಯಾಣ 14, ಉತ್ತರ ಪ್ರದೇಶ 12, ದೆಹಲಿ 7. ಕೊರೋನಾ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗ್ತಾ ಇದೆ ಕೆಲವು ಕಡೆ. ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯಲ್ಲಿ ಗುಂಪು ಸೇರದಂತೆ ಆದೇಶವನ್ನು ಕೊಡಲಾಗಿದೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪೀಡಿತರು ಕಂಡುಬಂದಿರತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಒಟ್ಟು 39 ಪಾಸಿಟಿವ್ ಕೇಸ್ ಕಂಡುಬರ್ತಾ ಇದೆ. ಅದರ ಜೊತೆಗೆ ಎರಡನೇ ಸ್ಥಾನದಲ್ಲಿ ಕೇರಳ ಇದೆ. ಕೇರಳದಲ್ಲಿ ಒಟ್ಟು 25 ಕೇಸ್ ಪಾಸಿಟಿವ್ ಕಂಡುಬರ್ತಾ ಇದೆ. ಅದನ್ನು ಹೊರತುಪಡಿಸಿದಂತೆ ಹರಿಯಾಣದಲ್ಲಿ 14, ಉತ್ತರ ಪ್ರದೇಶದಲ್ಲಿ 12, ಐದನೇ ಸ್ಥಾನದಲ್ಲಿ ಕರ್ನಾಟಕ 10, ದೆಹಲಿ 7, ಇನ್ನು ಕೆಲವು ಕಡೆ ಎಲ್ಲ ತಮಿಳುನಾಡು, ಆಂಧ್ರ 1, ತೆಲಂಗಾಣದಲ್ಲಿ 3, ಹೀಗೆಲ್ಲ ಕೇಸ್ಗಳು ಕಂಡುಬರ್ತಾ ಇದೆ. ಒಟ್ಟಾರೆ ದೇಶಾದ್ಯಂತ 125ಕ್ಕೆ ಏರಿದೆ ಕೊರೋನಾ ಕೇಸ್.